ನಿಮ್ಮ ದೃಷ್ಟಿಯಲ್ಲಿ ಸಿನಿಮಾ ಅಂದರೆ ಏನು, ಸಿನಿಮಾದಿಂದ ಏನನ್ನು ನಿರೀಕ್ಷೆ ಮಾಡ್ತೀರಿ, ಮತ್ತು ಜನ ನೋಡಿದ ನಂತರ ಅದು ಯಾವ ರೀತಿಯಲ್ಲಿ ಒಬ್ಬ ನಿರ್ದೇಶಕನಾಗಿ ಅದನ್ನು ವ್ಯಾಖ್ಯಾನಿಸ್ತೀರಿ? ಈಗ ಒಂದು ಕತ್ಲು ಕೋಣೆಯಲ್ಲಿ ಒಂದು 400-600 ಜನ ಪ್ರತಿಯೊಬ್ಬರು ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು ಒಂದು ಚಿತ್ರಮಂದಿರದಲ್ಲಿ ಕೂತ್ಕೊಂಡು 2.5 ಗಂಟೆ ಎಲ್ಲದನ್ನು ಮರೆತು ನಾವು ಹೇಳೋ ಒಂದು ಭ್ರಮೆ ಚಿತ್ರ ಮತ್ತು ಸದ್ದು ಸೌಂಡ್ ಹಾಕ್ತೀವಿ. ಅದನ್ನು ನೋಡಿ ಯಾಕೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಾರೆ, ಯಾಕೆ ಮತ್ತೆ ಮತ್ತೆ ನೋಡ್ತಾರೆ, ಯಾಕೆ ಮತ್ತೊಬ್ಬರನ್ನ ಕಳಿಸ್ತಾರೆ. ಇದು ನನಗೆ ಏನು ಮಾಡಿದರೂ ಯಾವತ್ತಿಗೂ ಅರ್ಥ ಆಗದೆ ಇರೋ ಒಂದು ಬ್ರಹ್ಮರಹಸ್ಯ ಅಂತ ಹೇಳ್ಬೋದು. ನನಗೆ ಗೊತ್ತಿಲ್ಲ ಅದು, ನನಗೆ ಅದು ಯಾಕೆ ಅದು ಅಷ್ಟು 100 ವರ್ಷ ಆಯಿತು ಸಿನಿಮಾ, 110 ವರ್ಷ ಇರಬಹುದು ಇವಾಗ. ನಾನು ಲೂಮಿಯರ್ ಬ್ರದರ್ಸ್ ಅಂತ ಅದನ್ನು ಮೊದಲು ಕಂಡುಹಿಡಿದ ಇದುವರೆಗೆ 110 ವರ್ಷ ಆಗಿರ್ಬೋದು. ಅದಕ್ಕೆ ಕಮರ್ಷಿಯಲ್ ಆ್ಯಂಗಲ್ ಯಾವಾಗ ಆ್ಯಡ್ ಆಯಿತು? ಅದನ್ನು ದುಡ್ಡು ಕೊಟ್ಟು ನೋಡಬೇಕು, ಅದಕ್ಕೊಂದು ಚಿತ್ರಮಂದಿರ ಬೇಕು, ಒಪೆರಾ ಥರ ಅಥವಾ ನಾಟ್ಯ ಮಂದಿರಗಳು ಅಂತಿತ್ತು, ಅದು ಯಾಕೆ ಆಗಿದೆ? ಇದು ಏನು ಮಾಡಿದರೂ ಅರ್ಥ ಆಗೋದಿಲ್ಲ. ಈಗ ಸುಮಾರು ಜನ ಹೇಳ್ತಾರೆ ಎಷ್ಟೋ ಕೆಟ್ಟ ಸಿನಿಮಾಗಳು ಓಡ್ತಾಯಿದೆ. ನೀವು ಮನೆ ಮನೆಗೆ ಹೋಗಿ ಅದು ಕೆಟ್ಟ ಸಿನಿಮಾ ಅಂದ್ರೂ ವ್ಯಕ್ತಿ ನೋಡೇ ನೋಡ್ತಾನೆ, ಏನೂ ಇರೋದಿಲ್ಲ ಅದರಲ್ಲಿ. ನಮಗೆ ಎಷ್ಟೋ ಸತಿ ನಾನು ಸಹಾಯಕ ನಿರ್ದೇಶಕ ಆಗಿದ್ದಾಗ ಅನ್ನಿಸ್ತಾ ಇತ್ತು, ಯಾವುದೋ ಒಂದು ತುಂಬ ಚೆನ್ನಾಗಿ ಓಡ್ತಾ ಇರೋ ಸಿನಿಮಾ ನೋಡಿದಾಗ ನನಗೊಂದು ಕೆಟ್ಟ ಅತೃಪ್ತಿ ಆಗೋದು, ಯಾಕೆ ಇಷ್ಟು ಕೆಟ್ಟದಾಗಿ ಪ್ರೆಸೆಂಟ್ ಮಾಡಿರೋ ಸಿನಿಮಾನ ಜನ ನೋಡ್ತಿದ್ದಾರೆ ಅಂತ ಅನಿಸೋದು. ಅದು ತಪ್ಪು ಅಂತ ಅರ್ಥ ಆಗೋಕ್ಕೆ ನಾನಿನ್ನೂ ಅದರಿಂದ ಹೊರಗೆ ಬಂದಿಲ್ಲ. ಹಂಗಾದ್ರೆ ಸರಿಯಾದ ಸಿನಿಮಾ ಯಾವುದು ಗೊತ್ತಿಲ್ಲ. ಗೊತ್ತಿದ್ದರೆ ಸಿನಿಮಾ ಮಾಡೋಕ್ಕಾಗಲ್ಲ, ಯಾಕಂದರೆ ಸರಿಯಾದ ಸಿನಿಮಾ ಅಂತಲೇ ಯಾವುದೂ ಇರೋದಿಲ್ಲ. ಈ ಯಾವುದೇ ಒಂದು ಅದ್ಭುತ ಸಿನಿಮಾ ತೊಗೊಂಡ್ರು ಅದಕ್ಕೊಂದು 1000 ಪ್ರಶ್ನೆಗಳನ್ನು ನೀವು ಕೇಳ್ಬೋದು. ಈಗ ಇಲ್ಲಿಂದ ಹಂಗಾಯ್ತಲ್ಲ, ಅದೆಲ್ಲ ಹೋಯಿತು, ಅವನೊಬ್ಬ ನಿಂತಿದ್ನಲ್ಲ ಅವನು ಆಮೇಲೆ ಬರಲೇ ಇಲ್ಲ, ಈ ಥರದ್ದು ಎಂಥ ಸಿನಿಮಾಗಳಿಗೂ ಒಂದಿಷ್ಟು ಪ್ರಶ್ನೆಗಳಿರುತ್ತೆ. ಸೊ 2.5 ಗಂಟೆಯಲ್ಲಿ ನೀವು ಒಂದು ಸತ್ಯ ಘಟನೆ ಇರಬಹುದು ಅಥವಾ ಕಾದಂಬರಿ ಇರಬಹುದು, ನೀವೇ ಹುಟ್ಟಿಸಿರೋ ಕಥೆ ಇರಬಹುದು, ಏನೇ ಇರಬಹುದು, ಅದನ್ನು ಯಾಕೊಬ್ಬ ನೋಡುಗ ಹಂಗೆ ನೋಡ್ತಾನೆ? ಆಮೇಲೆ 400 ಜನ ಒಬ್ರಿಗೊಬ್ರು ಪರಿಚಯ ಇರೋದಿಲ್ಲ. ಈಗ ನಾನು ನೀವಿಬ್ರು ಹೋಗಿದ್ದೀವಿ ಅಂದರೆ 1/3 ಪರಿಚಯ ಇರೋದಿಲ್ಲ. ಅವ್ರು ಎಲ್ಲರಿಗೂ ಅಲ್ಲಿ ಒಂದು ಸಮುದಾಯದ ಥರ ಪರಿಚಿತ ಜಗತ್ತು ನಿರ್ಮಾಣ ಆಗ್ತದೆ. ಹೌದು, ಆ 400 ಜನರು ಒಬ್ಬ ವ್ಯಕ್ತಿ ಥರ ನೋಡ್ತಾರೆ. ಅದು 400 ಜನರಿಗೆ 400 ಮೆದುಳಿದೆ, 400 ಇಂದ್ರಿಯಗಳಿದೆ. ಅವ್ರು ಚಪ್ಪಾಳೆ ಹೊಡಿತಾರೆ, ಅವ್ರು ಬೈತಾರೆ, ಇದು ಚೆನ್ನಾಗಿಲ್ಲ ಅಂತಾರೆ, ಚೆನ್ನಾಗಿದೆ ಅಂತಾರೆ, ಮತ್ತೆ ಬರ್ತಾರೆ, ಇನ್ನೊಬ್ಬ ಬರೋದೇ ಇಲ್ಲ ಅಂತಾನೆ. ಆ ಸಿನಿಮಾ ಯಾಕೆ ಕೊಡುತ್ತೆ ಯಾಕೆ ಕೊಡಲ್ಲ ಅದು ಏನು ಮಾಡಿದರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಆ ಏನು ಮಾಡಿದರೂ ಹೇಳೋಕ್ಕೆ ಸಾಧ್ಯ ಆಗದೆ ಇರೋದ್ರ ಬಗ್ಗೆ ನಾನು ನಿನ್ನೆ ಮೊನ್ನೆ ಬಂದವನು ಏನು ಹೇಳೋಕ್ಕಾಗುತ್ತೆ, ಅದು ನನಗದು ಅನಿಸೋದೇ ಇಲ್ಲ. ಅಥವಾ ನಮ್ಮ ಜ್ಞಾನ ಪ್ರದರ್ಶನ ಸಿನಿಮಾದಲ್ಲಾದರೆ ಅದು ಓಡೋದಿಲ್ಲ ಅನ್ನೋದನ್ನು ನಾನು ಬಲವಾಗಿ ನಂಬ್ತೀನಿ. ನಾನು ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಲೈಟ್ ಆಗೋದು ಯಾಕೆ ಅಂದರೆ ಲೇವಡಿಗೆ ನಾನು ಶಿಫ್ಟ್ ಆಗೋದೇ ಆ ಕಾರಣಕ್ಕೆ. ಅಟ್ಲೀಸ್ಟ್ ಲೇವಡಿ ಮತ್ತು ವ್ಯಂಗ್ಯದಲ್ಲಿ ನಮ್ಮ ಕಾಲು ನಾವೇ ಹೇಳ್ಕೋಬಹುದು. ಉದಾಹರಣೆಗೆ ನನ್ನ ಹಾಡುಗಳಲ್ಲಿದೆ ಅದು, ನಾನು ಬರೀ ಉಲ್ಟ ಹೇಳೋದು ಲೈಫು ಇಷ್ಟೇ ಅಂತಂದರೆ ಲೈಫ್ ಅಷ್ಟಲ್ಲ ಅನ್ನೋ ಒಂದು ಧ್ವನಿನೂ ಇರುತ್ತೆ. ಈಗ ಬೆಡ್ರೂಮಲ್ಲಿ ಹೆಗ್ಗಣ ಬಂದರೆ ಇಂಟರ್ನೆಟ್ಟಲ್ಲಿ ದೊಣ್ಣೆ ಹುಡುಕು ಲೈಫು ಇಷ್ಟೇ ಅಂದರೆ ಇದೇನೋ ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾನ ಅಥವಾ ಹಿಂಗೆ ಮಾಡಿ ಅಂತ ಹೇಳ್ತಿದ್ದ ಅಥವಾ ಇವತ್ತಿನ ವಸ್ತುಸ್ಥಿತಿಗೆ ಅವನ ಕರಡಿ ಹಿಡಿತಾ ಇದ್ದಾನೆ. ಹಾಂ, ದೇವರವನೇ ಮನೆ ಮಾರಿಬಿಡಿ ಅಂದರೆ ಏನದು, ಮಾರಬಾರ್ದು ಅನ್ನೋದೇ ಆಗಿರುತ್ತೆ ಎಂಡ್ ಆಫ್ ದಿ ಡೇ. ಅದೇ ನೀವು ಈ ವೇದಾಂತ ಹೇಳೋಕೆ ಹೋಗಿ ನೋಡಿ ಮನೆ ಗಿನೆ ಮಾಡಿಬಿಡಿ ಕುಡಿಬೇಡಿ ಅಂತ ಹೇಳಿದರೆ ಜನಕ್ಕೆ ತಟ್ಟೋದಿಲ್ಲ. ಆಮೇಲೆ ಕಮರ್ಷಿಯಲ್ ಸಿನಿಮಾದ ಯಶಸ್ಸು ಇದೆಯಲ್ಲ, ಅದು ಆ್ಯಕ್ಚುಲಿ ಯಶಸ್ಸು ಅಲ್ಲ, ಅದು ಫೇಲ್ಯೂರು ಅಲ್ಲ. ನಾನು ಅದಕ್ಕೆ ಅದನ್ನು ತುಂಬ ಹಿಂದೆ ತಲೆ ಕಳ್ಸ್ಕೊಳ್ಳೋದು ಬಿಟ್ಬಿಟ್ಟೆ. ಎಷ್ಟೋ ಅದ್ಭುತ ಸಿನಿಮಾಗಳು ದುಡ್ಡು ಮಾಡಿರೋದಿಲ್ಲ, ನೋವಾಗುತ್ತೆ. ನಂದು ಅಂತ ಹೇಳೋದಲ್ಲ, ನಾನು ಎಲ್ಲ ನನ್ನ ಸ್ನೇಹಿತರದ್ದೇ ಇರಬಹುದು, ಪಕ್ಕದ ರಾಜ್ಯದಲ್ಲಿರಬಹುದು. ಹಿಂದಿಲಿ ನಾನು ತಲೆ ಕೆಡಿಸ್ಕೊಂಡು ಎಷ್ಟು ಸತಿ ನೋಡಿರೋ ಸಿನಿಮಾ ದುಡ್ಡಾಗಿಲ್ಲ ಅಂದ್ಬಿಟ್ಟು. ಹಾಲಿವುಡಲ್ಲೂ ಅಷ್ಟು ನನ್ನ ತುಂಬ ಇಷ್ಟದ ಸಿನಿಮಾ ಅದು ಕಮರ್ಷಿಯಲ್ ಸಕ್ಸಸ್ ಅಲ್ಲ ಅಂತ ಹೇಳೋರು. ಹಂಗಾರೆ ಒಂದು ಸಿನಿಮಾ ಇಷ್ಟ ಆಗೋದು ಮಾತ್ರ ಮುಖ್ಯ, ಕಮರ್ಷಿಯಲ್ ನಮ್ಮ ಕೈಲಿರೋದಿಲ್ಲ. ಅದಕ್ಕೆ 108 ಸಾಮಾಜಿಕ ಸ್ಥಿತ್ಯಂತರಗಳು ಕಾರಣ ಆಗ್ತಿರುತ್ತೆ. ಈ ರಿಲೀಸ್ ಜೊತೆಗೆ ಒಂದು 5 ಸಿನಿಮಾ ಬೇರೆ ಬಂದರೆ ಜನ ಡಿಬೇಟ್ ಆಗ್ತಾರೆ. ಆಮೇಲೆ ಒಂದು ಒಳ್ಳೆಯ ಸಿನಿಮಾ ಓಡೇ ಓಡುತ್ತೆ ಜನ ನೋಡ್ತಾರೆ ಅನ್ನೋದು ಶುದ್ಧ ಸುಳ್ಳು. ಯಾಕೆ ಒಂದು ಸಿನಿಮಾ ಓಡುತ್ತೆ ಅನ್ನೋದಕ್ಕೆ ಇದುವರೆಗೂ ಯಾರಿಗೂ ಕಾರಣ ಗೊತ್ತಿಲ್ಲ. ಇಷ್ಟೊಂದು ಜಮೀನು ತಕೊಂಡು ಏನು ಮಾಡ್ತೀಯ ಮಗ? ತುಂಬ ಸುತ್ತಾಡ್ಬಿಟ್ಟಿದ್ದೀನಿ ಅಜ್ಜಿ, ಒಂದು ಕಡೆ ನಿಲ್ಲೋಣ ಅಂತ. ನಿಮ್ಮ ಆಶೀರ್ವಾದ.
ನಾವೆಲ್ಲ ಒಪ್ಪಿದ್ದು ನಿಮಗೆ ಇಷ್ಟ ಆಗುದಿಲ್ಲವಲ್ಲ. ಪರಮಾತ್ಮನ ನಿರೀಕ್ಷೆ ಮೀರಿದ ನಮ್ಮ ಪ್ರತಿಕ್ರಿಯೆಗೆ ಈ ಇದೇ ಸೂತ್ರವನ್ನು ಅಳವಡಿಸ್ತೀರಾ ನೀವು? ಎಲ್ಲ ಸಿನಿಮಾಗೂ ಅದೇನೆ, ನಂದು ಅಂತಲ್ಲ ಪ್ರತಿಯೊಬ್ಬರು ಮಾಡೋ ಸಿನಿಮಾಗೂ ಅದೇ ಅಪ್ಲೈ ಆಗುತ್ತೆ. ಗೊತ್ತಿರಬಾರ್ದು, ಅದು ಗೊತ್ತಾಗೋದು ಇಲ್ಲ. ನನಗೆ ಮುಂಗಾರು ಮಳೆ ಮಾಡೋಕೆ ಮುಂಚೆ ಅದು ಅಷ್ಟು ದೊಡ್ಡ ಹಿಟ್ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಬ್ರಹ್ಮ ಆಗ್ಬಿಡ್ತೀನಿ, ನಿರ್ದೇಶಕ ಆಗ್ಬಿಡ್ತೀನಿ. ನೀವು ಇಷ್ಟೆಲ್ಲ ಯೋಚನೆ ಮಾಡ್ತೀರಿ ಸಾಹಿತ್ಯ ದೃಷ್ಟಿಯಿಂದ ಸಾಂಸ್ಕೃತಿಕವಾಗಿ, ಇದರೆಲ್ಲ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಹಾಡುಗಳಲ್ಲೇ ನಿಮ್ಮ ಭಾಷಾ ಬಳಕೆ, ಈಗ ಎಬಡ ಎಬಡ ಸಾಂಗ್ ಇರ್ಬೋದು ಅಥವಾ ಇತ್ಯಾದಿ, ನಿಮ್ಮನ್ನೇ ನೀವು ಗೇಲಿ ಮಾಡಿಕೊಡೋದು ನಿಮ್ಮ ಮೂಲ ಗುಣ ಅದು. ಹಾಗಾಗಿ ನೀವು ಅಲ್ಲಿ ಕೆಟ್ಟ ಬಟ್ಟ ಅಂತ ಬಳಸಿದ್ರ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ. ಆದರೆ ಇದು ಯಾವ ರೀತಿ ಸಾಹಿತ್ಯ? ಇದು ಸಾಹಿತ್ಯದ ಒಟ್ಟು ಮೌಲ್ಯವನ್ನು ಕುಂದಿಸ್ತಾ ಇದೆಯೋ, ಬೆಳೆಸ್ತಾ ಇದೆಯೋ, ವಿಸ್ತಾರ ಮಾಡ್ತಾ ಇದೆಯೋ, ಏನಿದೆ? ಅದು ತುಂಬ ಕಷ್ಟ ಹೇಳೋದು. ಯಾಕಂದರೆ ಮುಂಗಾರು ಮಳೆಯಲ್ಲಿ ಮೆಲಡಿ ಮಾಧುರ್ಯ ಅಂತ ತಗೊಂಬಂದ್ವಿ. ಅಲ್ಲಿಂದ ಸುಮಾರು ಒಂದು ಎರಡು ಎರಡೂವರೆ ವರ್ಷ ಮೆಲಡಿ ಇದೆ ಹಾವಳಿ. ನೀವು ಅದ್ಭುತವಾಗಿ ಹೌದು, ಅದು ಇತ್ತು ಕಾಲ ಹೇಗಿತ್ತು ಹಾಗೆ ಬರೀಲೇಬೇಕದು. ಅದು ನಾನು ಸಾಕಷ್ಟು ಮೆಲಡಿಗಳು ಬರೆದೆ, ಜಯಂತ್ ಬರೆದರು ಮಿಲನದ ಹಾಡುಗಳು, ಜಯಂತ್ ಮತ್ತು ಮನುಮೂರ್ತಿ ಮಾಡಿದ್ರು. ನನಗೆ ಮುಂಗಾರು ಮಳೆಗಿಂತ ಇಷ್ಟ ವೈಯಕ್ತಿಕವಾಗಿ. ಮಳೆ ನಿಂತು ಹೋದ ಮೇಲೆ ಇವೆಲ್ಲ ಅದ್ಭುತ ಅಚ್ಚ ಕನ್ನಡ ಗೀತೆಗಳು. ಅದು ಸಿನಿಮಾ ಹಾಡಲ್ಲ, ಅದು ಗೀತೆ. ಗೀತೆ ಅಂತ ಕರೀತಾರೆ, ಅದು ಭಾವಗೀತೆ, ಭಾವ ಪ್ರಾಧಾನ್ಯ ಇದೆ ಅದು. ತದನಂತರ ಅದು ವಾಕರಿಕೆ ಬರೆಸೋ ಮಟ್ಟಕ್ಕೆ ನಮಗೆ ಬೇಜಾರಾಗೋದು. ಈ ಮನಸಾರೆ ಹೊರಗೆ ಎಲ್ಲೋ ಮಳೆಯಾಗಿದೆ ಆ ಹಾಡು ಬರೆಯೋ ಟೈಮಲ್ಲಿ. ಸರಿ, ಇವಾಗ ಇನ್ನೇನೋ ಬೇಕು. ಇವತ್ತಿನ ಕಾಲೇಜ್ ಮಕ್ಕಳು ತುಂಬ ಒಂದು ಐಪೋಡಲ್ಲಿ ಅಥವಾ ಮೊಬೈಲಲ್ಲಿ ಒಂದು 5-10 ಸಾವಿರ ಹಾಡುಗಳನ್ನು ಹಾಕ್ಕೊಂಡಿರ್ತಾರೆ. ಏನೇನೋ ಕೇಳ್ತಾರೆ, ಎಂಥೆಂಥದ್ದು ಕೇಳ್ತಾರೆ. ಅವ್ರಿಗೆ ಇನ್ನೇನೋ ಒಂದು ತಿರುಗಿ ನೋಡೋಂಥದ್ದು ಬೇಕು. ಅದಕ್ಕಾಗಿ ನೀವು ಹಳೆ ಕಬ್ಬಣ ತಂದ್ರೆ? ಹಳೆ ಕಬ್ಬಣ ಅದೀಗ ನಡ್ಕೊಂಡು ಬಂದಿದೆ, 2-3 ವರ್ಷ ಆಯ್ತೇನು. ಅದು ನಾನು ತುಂಬ ಒಂದು ನಂದು ಇದುವರೆಗೂ ಒಂದು 50-60 ಹಾಡು ಬರೆದಿರ್ಬೋದು, ಜಾಸ್ತಿ ಇಲ್ಲ. ಮತ್ತೆ 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 ಮಾಧ್ಯಮದಲ್ಲಿ ರೇಡಿಯೋಗಳಲ್ಲಿ ಅದೇ ಬರೋದ್ರಿಂದ ತುಂಬ ಬರೆದಿದ್ದಾನೆ ಅನಿಸುತ್ತೆ. ಬಟ್ ವೇದಿಕೆಯಲ್ಲಿ ಹೇಳ್ತಿದ್ದು ನಾನು ತುಂಬ ಕಮ್ಮಿ ಬರೆದಿರೋದು. ಅದೀಗ ಇನ್ನೊಂದು ವರ್ಷಕ್ಕೆ ಸುಸ್ತಾಗುತ್ತೆ. ಭಟ್ರ ಹಾಡು ಬರೆದ್ರೆ ಸಿನಿಮಾ ಗೆಲ್ತದೆ ಅನ್ನೋ ಮಟ್ಟಕ್ಕಿದೆ. ನೀವು ಒಂದು ಹಾಡಿಗೆ ಎಷ್ಟು ದುಡ್ಡು ತಗೊಳ್ತೀರಿ? ಅದು ಕೆಲವೊಬ್ಬರು ತುಂಬ ಕೈ ತುಂಬ ಕೊಡ್ತಾರೆ, ಕೆಲವೊಬ್ಬರು ಕೈ ಕೊಡ್ತಾರೆ. ಕಾಲೇಜ್ ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡೋ ಚೊಂಬೇಶ್ವರ, ಮಾರ್ಕ್ಸ್ ಕಾರ್ಡಿನಲ್ಲಿ ಸೊನ್ನೆ ರೌಂಡ್ ಆಗಿ ಕಾಣುವುದು, ಏನ್ ಮಾಡ್ಲಿ ಮಾಡ್ಲಿ ಚೊಂಬೇಶ್ವರ. ಒಳಗೊಬ್ಬ ಒಬ್ಬ 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 ಪರಮಾತ್ಮ ಉಸಿರಾಡು ಆಡು 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 ಅಂತಾನೆ ನಮ್ಮಪ್ಪ ಅಪ್ಪ 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 ಪುಣ್ಯಾತ್ಮ ಪಾಸ್ ಆಗು 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 ಅಂತಾನೆ. ಫೇಲ್ ಆಗದವರುಂಟೆ ಚೊಂಬೇಶ್ವರ, ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ.